वेलकम टू माय चैनल इवत ना डिजिटल फ्लुएंसी हेग वर्क नान हेकोड़ता अब मोबाइल मोबाइल इंटरफेस मुखांतर हेग वर्क ना नोड़ आयता ओके देन एलू मोबाइल अरे फ्यूचर स्किल प्राइम आप प्ले स्टोर डाउनलोड मी आयता इे नोड़ी फ्यूचर स्किल प्राइम यह आपन डाउनलोड मी ಅದಾದ ನಂತರ ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೋ ಇನ್ಸ್ಟಾಲೇಷನ್ ಎಲ್ಲ ಆದ ನಂತರ ರಿಜಿಸ್ಟ್ರೇಷನ್ಸ್ ಆದ ನಂತರ ನಾನು ಪ್ರೊಸೀಜರ್ ಹೇಳ್ತಾ ಇದೀನಿ ಇಲ್ಲಿ ಓಕೆ ಸೋ ನಿಮಗೆಲ್ಲ ಇಲ್ಲಿ ಕಾಣ್ತಾ ಇದೆ ಸೋ ಇಲ್ಲಿ ಒಂದು ಗ್ರೂಪ್ ಅಂದ್ರೆ ಈ ರೀತಿ ಒಂದು ಐಕಾನ್ ಕಾಣ್ತಿದೆ ತಾನೇ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೋ ಕ್ಲಿಕ್ ಮಾಡ್ಕೊಳ್ಳಿ ಅದರ ಮೇಲೆ ಸೋ ಈ ರೀತಿಯಾಗಿ ನಿಮಗೆ ಕ್ಯಾಂಪಸ್ ಅಂದ್ರೆ ಕ್ಯಾಂಪಸ್ ಟು ಕಾರ್ಪೊರೇಟ್ ಫ್ಯೂಚರ್ ಅಂತ ಒಂದು ಐಕಾನ್ ಕಾಣ್ತಿದೆ ಅಲ್ಲ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಆದ ನಂತರ ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣ್ತಿರತಕ್ಕಂತದ್ದು ಕ್ಯಾಂಪಸ್ ಟು ಕಾರ್ಪೊರೇಟ್ ಎ ಫ್ಯೂಚರ್ ಸ್ಕಿಲ್ ಪ್ರೈಮ್ ಅಂತ ಹೇಳಿ ಈ ರೀತಿ ಬರುತ್ತೆ ಅಂದ್ರೆ ಇದು ಕಾಮನ್ ಪೇಪರ್ ಅಂದ್ರೆ ಎಲ್ಲಾ ಯೂನಿವರ್ಸಿಟಿ ಅಲ್ಲಿ ಏಕಕಾಲದಲ್ಲಿ ಎನ್ಇಪಿ ಪ್ರಕಾರ ಡಿಜಿಟಲ್ ಫ್ಲೂಯೆನ್ಸಿ ಅಂತ ಹೇಳಿ ಎಲ್ಲಾ ಕೋರ್ಸಸ್ ಗೆ ಎಲ್ಲಾ ಬ್ರಾಂಚಸ್ ಗೆ ಇಂಪ್ಲಿಮೆಂಟೇಷನ್ಸ್ ಮಾಡಿರ್ತಾರೆ ಇದರಲ್ಲಿ ಏನು ಕಲಿಬೇಕು ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತಿರ್ತೀನಿ ಅದರ ಪ್ರಕಾರ ನೀವು ಫಾಲೋ ಆಗ್ತಾ ಇರ್ರಿ ಯಾವಾಗ ನೀವು ಕ್ಯಾಂಪಸ್ ಟು ಕಾರ್ಪೊರೇಟ್ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರಬಹುದು ಡಿಜಿಟಲ್ ಫ್ಲೂಯೆನ್ಸಿ ಅಂತ ಕಾಣ್ತಾ ಇದೆ ನೋಡಿ ಡಿಜಿಟಲ್ ಫ್ಲೂಯೆನ್ಸಿ ಅಂತ ಹೇಳಿ ಇದನ್ನ ನೀವು ಅಬ್ಸರ್ವ್ ಮಾಡಬೇಕು ಇದಕ್ಕಂದ್ರೆ ಇರತಕ್ಕಂತ ಸಿಲೆಬಸ್ ಅದೇ ಇರೋದು ಸೋ ಇಲ್ಲಿ ನಾವು ಏನು ಮಾಡೋಣ ಅಂತಂದ್ರೆ ಫಸ್ಟ್ ಆಪ್ಷನ್ ನಾವು ಇಲ್ಲಿ ಕ್ಲಿಕ್ ಮಾಡೋಣ ಯಾವುದು ಅಂತಂದ್ರೆ ಮಾಡೆಲ್ 1 ಇಲ್ಲಿ ಕಾಣ್ತಿದೆಯಲ್ಲ ಸೋ ಮಾಡೆಲ್ 1 ಇದೆ ಮಾಡೆಲ್ 2 ಇದೆ ಮಾಡೆಲ್ 3 ಇದೆ ಅದಾದ ನಂತರ ಫೈನಲ್ ಟೆಸ್ಟ್ ಅಟೆಂಪ್ಟ್ 1 ಫೈನಲ್ ಟೆಸ್ಟ್ ಅಟೆಂಪ್ಟ್ 2 ಅಂತ ಇದೆ ಫಸ್ಟ್ ನಾವು ಮಾಡೆಲ್ 1 ನ ಕಾಣ್ತಾ ಇದ್ದಾನೆ ಈ ಇದನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದಾದ ನಂತರ ಮಾಡೆಲ್ 1 ಗೆಟ್ ಸ್ಟಾರ್ಟೆಡ್ ವಿತ್ ಎಮರ್ಜಿಂಗ್ ಟೆಕ್ನಾಲಜಿ ಇದು ಫಸ್ಟ್ ಮಾಡೆಲ್ ಅಲ್ಲಿ ನೀವು ಕಲಿಬೇಕಾಗಿರತಕ್ಕಂತ ಥಿಂಗ್ಸ್ ಇದರಲ್ಲಿ ಏನು ಕಲಿತೀರಿ ಅಂತಂದ್ರೆ ಇದರಲ್ಲಿ ನೀವು ಕಲಿಯೋದು ಏನಪ್ಪಾ ಅಂತಂದ್ರೆ ಬಿಗ್ ಡಾಟಾ ಅನಲಿಸ್ಟ್ ಅಂತ ನಾವು ಹೇಳ್ತಿರ್ತೀವಿ ಬಿಗ್ ಡಾಟಾ ಅನಲಿಸ್ಟ್ ಅಂತ ನಾವು ಹೇಳ್ತಿರ್ತೀವಿ ಬಿಗ್ ಡಾಟಾ ಅನಲಿಸ್ಟ್ ಅಂತ ಎಲ್ಲ ಕರೀತೀರಿ ಇಂಟರ್ನೆಟ್ ಆಫ್ ಥಿಂಕಿಂಗ್ ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ ಎಲ್ಲ ನೀವು ಕಲಿಬೇಕಾಗಿರುತ್ತೆ ಸೋ ಇದರಲ್ಲಿ ನಿಮಗೆಲ್ಲ ಕಾಣ್ತಾ ಇದೆ ಚಾನೆಲ್ 1 ಗ್ರೂಪ್ 1 ಅಂತ ಇದೆ ಕಂಟಿನ್ಯೂಯೇಷನ್ 20% ಮಾತ್ರ ಕಂಪ್ಲೀಟ್ ಆಗಿದೆ ಸೋ ನೀವು ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಸೋ ಹಿಯರ್ ಇಸ್ ದ ಥಿಂಗ್ ದಿಸ್ ಇಸ್ ದ ಸಿಲೆಬಸ್ ಫಾರ್ ಫಸ್ಟ್ ಮಾಡೆಲ್ ಇದನ್ನ ಸ್ಟಡಿ ಮಾಡೋಣ ಏನು ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಸೋ ಇಲ್ಲಿ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನಿ ನೋಡಿ ಇದೇನಿದೆಲ್ಲ ಇದನ್ನೇ ನೀವು ಕಲಿಬೇಕಾಗಿರತಕ್ಕಂತ ಫಸ್ಟ್ ಮಾಡೆಲ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವುದು ಅಂದ್ರೆ ಆನ್ ಓವರ್ ವ್ಯೂ ಆಫ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಕಲಿಬೇಕಾಗುತ್ತೆ ಆಯ್ತಾ ಸೋ ಇದರಲ್ಲಿ ಏನಂತ ನೋಡೋಣ ಫಸ್ಟ್ ವೆಲ್ಕಮ್ ಅಂತ ಕ್ಲಿಕ್ ಮಾಡ್ಕೊಳ್ರಿ ವೆಲ್ಕಮ್ ಏನಂತ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಕಾಣುತ್ತೆ ಅಂದ್ರೆ ಇದರಲ್ಲಿ ಏನಂತಂದ್ರೆ ಇಟ್ ವಿಲ್ ಶೋ ದ ಮೆಸೇಜ್ ಆಫ್ ಯುವರ್ ವೆಲ್ಕಮ್ ಅಂದ್ರೆ ಏನೇನಿದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಸೋ ಇದರಲ್ಲಿ ವೆಲ್ಕಮ್ ಅಂಡ್ ಇಂಟ್ರೊಡಕ್ಷನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇದೆ ಹೌದಾ ಸೋ ಇದರಲ್ಲಿ ಕಂಪ್ಲೀಟೆಡ್ ಅಂತ ಇದೆ ನೆಕ್ಸ್ಟ್ ಇದಾದ ನಂತರ ಅಗೇನ್ ಕ್ಲಿಕ್ ಆನ್ ದ ವೆಲ್ಕಮ್ ಸೋ ಸೋ ನೆಕ್ಸ್ಟ್ ಆನ್ ಎಕ್ಸ್ಪ್ಲನೇಷನ್ ಆಫ್ ಎಕ್ಸ್ಪ್ಲೇನ್ಡ್ ಇನ್ 101 ಸೆಕೆಂಡ್ ಅಂತ ಇದೆ ಸೋ ಇದು ಕೂಡ ನೀವು ಇದನ್ನ ವಿಡಿಯೋನ ಪ್ಲೇ ಮಾಡಿ ನೋಡಿ ಪ್ಲೇ ಮಾಡಿದ ತಕ್ಷಣನೇ ನಿಮಗೆ ಈ ರೀತಿಯಾದ ಒಂದು ವಿಡಿಯೋ ಪ್ಲೇ ಆಗುತ್ತೆ ಇದೇನು ವಿಡಿಯೋ ಪ್ಲೇ ಆಗ್ತಿದೆಯಲ್ಲ ಈ ವಿಡಿಯೋನ ನೀವು ಫುಲ್ ಆಗಿ ವಾಚ್ ಮಾಡಬೇಕಾಗುತ್ತೆ ಕಂಪಲ್ಸರಿ ಆಗಿರುತ್ತೆ ಇದನ್ನ ವಿಡಿಯೋನ ವಾಚ್ ಮಾಡಿದ ಆದ ನಂತರ ಇದರಿಂದ ನೀವು ಏನು ಕಲ್ತಿದ್ರಿ ಏನು ತಿಳ್ಕೊಂಡಿದ್ರಿ ಅನ್ನೋದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಬೇಕಾಗುತ್ತೆ ಅರ್ಥ ಆಯ್ತಾ ಸೋ ಇದು ವಿಡಿಯೋ ಆದ ನಂತರ ಅಗೇನ್ ಈ ತರ ಸ್ಕ್ರೋಲ್ ಮಾಡಿ ನೆಕ್ಸ್ಟ್ ನಿಮಗೆ ಬರ್ತಕ್ಕಂಥದ್ದು ಇನ್ಫೋಗ್ರಾಫಿಕ್ಸ್ ಅಂದರೆ ಎ ಐ ಟೆಕ್ನಾಲಜಿ ಅನ್ನೋದು ಏನು ಅನ್ನೋದನ್ನು ಕೇಳಬೇಕು ಇದರಲ್ಲಿ ಡಯಾಗ್ರಾಮಲ್ಲಿ ಕೊಟ್ಟಿದ್ದಾನೆ ಈ ಡಯಾಗ್ರಾಮಲ್ಲಿ ಏನೇನಿದೆ ಲ್ಯಾಂಡ್ಸ್ಕೋಪಲ್ಲಿ ಏನೇನು ಬರ್ಬೋದು ಅನ್ನೋದನ್ನೆಲ್ಲ ಡಯಾಗ್ರಾಮ್ಸ್ ಎಲ್ಲ ನೋಡ್ಕೊಳ್ರಿ ಇದಾದ ನಂತರ ಅಗೇನ್ ಯು ಶುಡ್ ಮೂವ್ ಆನ್ ಅದನ್ನು ಮೂವ್ಮೆಂಟ್ ಆಗಿ ಟ್ರೆಂಡ್ ಇನ್ ಎ ಐ ಇನ್ ಹೆಲ್ತ್ ಕೇರಲ್ಲಿ ಹೇಗೆ ಯೂಸ್ ಮಾಡ್ತಾ ಇದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇದೊಂದು ಆರ್ಟಿಕಲ್ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಈ ರೀತಿಯಾದ ಒಂದು ಆರ್ಟಿಕಲ್ನ ಓಪನ್ ಆಗುತ್ತೆ ಆ ಆರ್ಟಿಕಲ್ನ ನೀವೇನು ಮಾಡಬೇಕು ರೆಫರ್ ಮಾಡಬೇಕು ರೆಫರ್ ಅಂತಂದರೆ ಅರ್ಥ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಹೇಗೆ ನಾವು ಯೂಸ್ ಮಾಡ್ತಾ ಇದೀವಿ ಹೆಲ್ತ್ ಕೇರ್ ಸೆಕ್ಟರ್ಸಲ್ಲಿ ಏನೇನು ಬರುತ್ತೆ ಪಾಯಿಂಟ್ಸ್ ಅನ್ನೋದನ್ನು ನಾವು ಇಲ್ಲಿ ನೋಟ್ ಡೌನ್ ಮಾಡ್ಕೋಬೇಕಾಗಿರುತ್ತೆ ಸೋ ಇದಾದ ನಂತರ ಮತ್ತೆ ನಾವು ಕಮ್ಬ್ಯಾಕ್ ಮತ್ತೆ ಹಿಂದ್ಗಡೆ ಬರ್ರಿ ಸೋ ಕ್ಲಿಕ್ ಆನ್ ದ ಬ್ಯಾಕ್ ಅಂತ ಕ್ಲಿಕ್ ಮಾಡ್ಕೊಡ್ರಿ ಇಲ್ಲಿ ಆಯಿತಾ ಸೊ ಇಲ್ಲಿ ಕ್ಲೋಸ್ ಅಂತ ಮಾಡಿ
ಸೊ ಟ್ರೆಂಡ್ಸ್ ಇನ್ ಎ ಐ ಇನ್ ಹೆಲ್ತ್ ಕೇರ್ ಆಯಿತಾ. ನೆಕ್ಸ್ಟ್ ಹಂಗೆ ಸ್ಕ್ರೋಲ್ ಮಾಡ್ಕೊತ ಹೋಗ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಬಿಸ್ನೆಸ್. ಸೊ ಎಲ್ಲ ಕೋರ್ಸಸ್ಸು ಕಂಪ್ಲೀಟ್ ಅಂತ ಕಂಪಲ್ಸರಿ ಬರಲೇಬೇಕಾಗುತ್ತೆ. ಇಲ್ಲಿ ಏನು ಕಂಪ್ಲೀಟ್ ಅಂತ ಇದೆಯೋ ಕಂಪ್ಲೀಟ್ ಅಂತಲೇ ಬರಬೇಕು. ಕಂಪ್ಲೀಟ್ ಇಲ್ಲ ಅಂತಂದರೆ ಆ ಕೋರ್ಸ್ ಕಂಪ್ಲೀಟ್ ಆಗೋದಿಲ್ಲ. ಅದಕ್ಕೆ ನೀವು ಅದನ್ನೆಲ್ಲ ವ್ಯೂ ಮಾಡಲೇಬೇಕು. ಸೊ ಅದಾದ ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೆಕ್ಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಇದೆ. ಈ ವಿಡಿಯೋ ಕೂಡ ನೀವು ಫುಲ್ ಆಗಿ ವಾಚ್ ಮಾಡಲೇಬೇಕು. ಸೊ ಲೆಟ್ ಅಸ್ ವಾಚ್ ಹಿಯರ್ ವಿಡಿಯೋ ಸಿಯರ್. ಸೊ ಆಫ್ಟರ್ ವಾಚಿಂಗ್ ದಿಸ್ ಎಂಟೈರ್ ವಿಡಿಯೋ ನಾ ಪಾಸ್ ಮಾಡಿ ಮುಂದೆ ಕಳಿಸ್ತಾ ಇದ್ದೀನಿ. ಇದನ್ನು ಫುಲ್ ವಿಡಿಯೋನ ವಾಚ್ ಮಾಡಿದ ನಂತರ ಅದಾದ ನಂತರ ನೆಕ್ಸ್ಟ್ ಅಗೇನ್ ಸೆವೆಂತ್ ಡಿಫ್ರೆನ್ಸ್ ಬಿಟ್ವೀನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷೀನ್ ಲರ್ನಿಂಗ್ ಆ್ಯಂಡ್ ಡೀಪ್ ಲರ್ನಿಂಗ್, ಇದನ್ನು ಸ್ಟಡಿ ಮಾಡಿಕೊಡ್ರಿ. ನ್ಯೂರಲ್ ನೆಟ್ವರ್ಕ್ಗೆ ಸ್ಟಡಿ ಮಾಡಿಕೊಡ್ರಿ. ಹಾಗೆ ಅಪ್ ಟು ಲಾಸ್ಟ್ ಇದಾದ ನಂತರ ಒಂದು ಟೆಸ್ಟ್ ಸೆಟ್ ಆಫ್ ಕ್ವಶನ್ಸ್ ಇದ್ದಾವೆ. ಈ ಕ್ವಶನ್ಸ್ನ ನೀವು ಅಟೆಂಪ್ಟ್ ಮಾಡಬೇಕಾಗತ್ತೆ. ಫಸ್ಟ್ ಕ್ವಶನ್ ಏನಿದೆ ಅನ್ನೋದನ್ನು ನೋಡೋಣ. ಫಸ್ಟ್ ಕ್ವಶನ್, ದ ಪ್ರೊಸೆಸ್ ಆಫ್ ಟ್ರೈನಿಂಗ್ ಎ ನ್ಯೂರಲ್ ನೆಟ್ವರ್ಕ್ ನ್ಯೂರಲ್ ನೆಟ್ ಈಸ್ ಅಂತ ಇದೆ. ಇದರಲ್ಲಿ ಆನ್ಸರ್ ಮಾಡಿರ್ತಕ್ಕಂಥ ಟ್ರೈನಿಂಗ್ ಡಾಟಾ ಫಸ್ಟ್ ಬರುತ್ತೆ, ಮಾಡ್ಯೂಲ್ ಅಂತ ಬರುತ್ತೆ, ಪ್ರಿಡಿಕ್ಟ್ ಅಂತ ಬರುತ್ತೆ, ಟೆಸ್ಟ್ ಆ್ಯಂಡ್ ಅಪ್ಡೇಟ್ ಅಂತ ಬರುತ್ತೆ. ಇದನ್ನು ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಎ ಬೋಟ್ ದಟ್ ಕ್ಯಾನ್ ಡಿಟರ್ಮೈನ್ ವೆದರ್ ಎ ಬಗ್ ಈಸ್ ಎಕ್ಸ್ಪ್ಲಾಯ್ಟೇಬಲ್ ಈಸ್ ಕಾಲ್ಡ್, ಅದು ಆಟೋಮೆಟಿಕ್ ಎಕ್ಸ್ಪ್ಲಾಯ್ಟ್ ಜನರೇಷನ್ ಅಂತ ನಾವು ಹೇಳ್ತೀವಿ ಆನ್ಸರು. ಇನ್ ಕೇಸ್ ಆಫ್ ಮಷೀನ್ ಲರ್ನಿಂಗ್ ದ ಅಲ್ಗಾರಿದಮ್ ನೀಡ್ ಟು ಬಿ ಟೋಲ್ಡ್ ಹೌ ಟು ಮೇಕ್ ಆನ್ ಅಕ್ಯುರೇಟ್ ಪ್ರಿಡಿಕ್ಷನ್ ಬೈ ಪ್ರೊವೈಡಿಂಗ್ ಇಟ್ ವಿತ್ ಮೋರ್ ಇನ್ಫಾರ್ಮೇಷನ್. ವೇರ್ ಆಸ್ ಇನ್ ದ ಕೇಸ್ ಆಫ್ ಡೀಪ್ ಲರ್ನಿಂಗ್ ದ ಅಲ್ಗಾರಿದಮ್ ಈಸ್ ಏಬಲ್ ಟು ಲರ್ನ್ ದಟ್ ಥ್ರೂ ಇಟ್ಸ್ ಓನ್ ಡಾಟಾ ಅಂತಂದರೆ ಅದನ್ನು ಟ್ರೂ ಅಂತ ನಾನು ಹಾಕಿದ್ದೀನಿ. ಜಸ್ಟ್ ಲೈಕ್ ದ ಪಿ ಸಿ ಇಂಟರ್ನೆಟ್ ಆ್ಯಂಡ್ ಕ್ಲೌಡ್ ಕಂಪ್ಯೂಟಿಂಗ್ ಎ ಐ ಈಸ್ ಆಲ್ಸೋ ಡಿಸ್ಪ್ಯೂಟಿಂಗ್ ಟೆಕ್ನಾಲಜಿ, ಇದು ಕೂಡ ನಾನು ಟ್ರೂ ಅಂತ ಹಾಕ್ಕೊಂಡಿದ್ದೀನಿ. ಇನ್ ಹೆಲ್ತ್ ಕೇರ್ ಇಂಡಸ್ಟ್ರಿ ಎ ಐ ಹ್ಯಾಸ್ ಎ ಡಿಸ್ಪ್ಯೂಟೆಡ್ ಮೆಡಿಕಲ್ ಇಮೇಜಸ್ ಅಂತ ಹಾಕಿದ್ದೀನಿ. ಇದಾದ ನಂತರ ಸೊ ಎಕ್ಸಾಮ್ ಈಸ್ ಓವರ್. ನಾವು ಐದು ಕ್ವಶನ್ಸ್ ಕೊಟ್ಟಿರ್ತಾನೆ, ಐದು ಕ್ವಶನ್ಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇದನ್ನು ಇಂಟು ಮಾರ್ಕ್ ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮಗೇನಾದರೂ ಆನ್ಸರ್ಸ್ ಎಲ್ಲಾದರೂ ರಾಂಗ್ ಅನಿಸಿದರೆ ಅದನ್ನು ಆನ್ಸರಾಗಿ ಏನಂತ ಕ್ಲಿಕ್ ಮಾಡ್ಕೊಡ್ರಿ. ಇಲ್ಲ ಆನ್ಸರಾಗಿ ಏನಂತ ಇದೆ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ನೀವು ಆನ್ಸರ್ ಮಾಡಿರ್ತಕ್ಕಂಥದ್ದು ಏನಾದರೂ ರಾಂಗ್ ಆಯಿತು ಅಂದರೆ ಅದನ್ನು ರೀ ಎಕ್ಸಾಮ್ ಮಾಡಿ ಕರೆಕ್ಟ್ ಆನ್ಸರ್ ಯಾವುದನ್ನೋದನ್ನು ನೀವು ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಲ್ಲಿ ಈ ಎಕ್ಸಾಮಲ್ಲಿ ನೀವು ಎಷ್ಟು ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಿ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇರುತ್ತೆ. 5 ಕರೆಕ್ಟ್ ಇದೆ, 0 ನಂಬರ್ ಆಫ್ ಇನ್ಕರೆಕ್ಟ್ ಅಂತ ಇದೆ. ಸೊ ಈ ರೀತಿಯಾಗಿ ನೀವು ಫಸ್ಟ್ ಮಾಡೆಲ್ ಕಂಪ್ಲೀಟ್ ಮಾಡಿಕೊಳ್ಳ್ರಿ. ಇದಾದ ನಂತರ ನಿಮಗೇನಾದರೂ ಇದು ವೀಡಿಯೋ ಲೈಕ್ ಆಯಿತು ಅಂತಂದರೆ, ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಡೆಫಿನೆಟ್ ಆಗಿ ತಿಳಿಸ್ರಿ. ಅದು ಏನಿದೆ ನಿಮಗೆ ಟ್ರೈನಿಂಗ್ ನಾನು ಪ್ರೊವೈಡ್ ಮಾಡಿ ಕೊಡ್ತೀನಿ. ಓಕೆ, ಮರಿಬೇಡ್ರಿ, ಮುಂದಿನ ವೀಡಿಯೋಸಲ್ಲಿ ನಾನು ಇಂಟ್ರೊಡಕ್ಷನ್ ಟು ಮಷೀನ್ ಲರ್ನಿಂಗ್ ಹೇಗೆ ಸ್ಟಡಿ ಮಾಡಬೇಕು, ಹೇಗೆ ಆನ್ಸರ್ಸ್ನ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಸಿ ಯು ಆನ್ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು.